ಹಾಯ್, ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ MIT ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಪವರ್ ಪ್ರೆಸಸ್, ಹೈಡ್ರಾಲಿಕ್ ಪವರ್ ಪ್ರೆಸಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಪವರ್ ಪ್ರೆಸ್ ಮೇ ಬಿ ಡಿಸೈನ್ಡ್ ಆಸ್ ಮೆಕಾನಿಕಲ್ ಆರ್ ಹೈಡ್ರಾಲಿಕ್ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ವರ್ಕಿಂಗ್ ಮೆಕಾನಿಸಮ್ ಯೂಸ್ ಟು ಟ್ರಾನ್ಸ್ಮಿಟ್ ದ ಪವರ್ ಟು ದ ರ್ಯಾಮ್. ರ್ಯಾಮ್ಗೆ ಪವರ್ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಅದರ ವರ್ಕಿಂಗ್ ಮೆಕಾನಿಸಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವರ್ಕಿಂಗ್ ಮೆಕಾನಿಸಮ್ ಡಿಪೆಂಡ್ ಆದ ಮೇಲೆ ಮೆಕಾನಿಕಲ್ ಅಥವಾ ಹೈಡ್ರಾಲಿಕ್ ಡಿಸೈನ್ ಆಗಿ ಪವರ್ ಪ್ರೆಸಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಈ ಹೈಡ್ರಾಲಿಕ್ ಪವರ್ ಪ್ರೆಸಸ್, ಇನ್ ಹೈಡ್ರಾಲಿಕ್ ಪವರ್ ಪ್ರೆಸ್ ದ ರ್ಯಾಮ್ ಈಸ್ ಆಪರೇಟೆಡ್ ಬೈ ಎ ರೈಸ್ಡ್ ಆರ್ ಲೋವರ್ಡ್ ಬೈ ಲಾರ್ಜ್ ಪಿಸ್ಟನ್ಸ್ ಡ್ರಿವನ್ ಬೈ ಹೈ ಪ್ರೆಷರ್ ಆಯಿಲ್. ಹೈಡ್ರಾಲಿಕ್ ಪವರ್ ಪ್ರೆಸಸ್ ನಲ್ಲಿ ಲಾರ್ಜ್ ಪಿಸ್ಟನ್ಸ್ ವಿತ್ ಹೈ ಪ್ರೆಷರ್ ಆಯಿಲ್ ನಿಂದ ಪಿಸ್ಟನ್ಸ್ ಆಪರೇಟ್ ಆಗ್ತಾ ಇರುತ್ತೆ. ದೀಸ್ ಆರ್ ಯೂಸ್ಡ್ ಟು ಸ್ಲೆಂಡರ್ ಫೋರ್ಜಿಂಗ್ಸ್ ಅಂಡ್ ಫೋರ್ಜಿಂಗ್ಸ್ ಫ್ರಮ್ ಪುವರ್ ಪ್ಲಾಸ್ಟಿಕ್ ಅಲಾಯ್ ಸಚ್ ಆಸ್ ಲಾರ್ಜ್ ಲಿವರ್ಸ್, ಫ್ಲೇಂಜಸ್, ಟೂತ್ಡ್ ವೀಲ್ಸ್, ಹಾಲೋ ಬಾಡೀಸ್, ಕ್ರ್ಯಾಂಕ್ ಶಾಫ್ಟ್, ಪ್ರೊಪೆಲರ್ಸ್, ರೈಲ್ವೇ ವೀಲ್ಸ್. ದೀಸ್ ಆರ್ ಯೂಸ್ಡ್ ಇನ್ ಫೋರ್ಜಿಂಗ್ಸ್ ಅಂಡ್ ಪುವರ್ ಪ್ಲಾಸ್ಟಿಕ್ ಅಲಾಯ್ಸ್ ಆಫ್ ಫೋರ್ಜಿಂಗ್ಸ್. ಫೋರ್ಜಿಂಗ್ ನಲ್ಲಿ ಮತ್ತೆ ಪುವರ್ ಪ್ಲಾಸ್ಟಿಕ್ ಅಲಾಯ್ ಫೋರ್ಜಿಂಗ್ಸ್ ನಲ್ಲಿ ಇದು ಈ ಹೈಡ್ರಾಲಿಕ್ ಪವರ್ ಪ್ರೊಸೆಸ್ ನ ಯೂಸ್ ಮಾಡ್ತಾರೆ. ವಿಚ್ ಮೀನ್ಸ್ ಸಚ್ ಆಸ್ ಲಾರ್ಜ್ ಲಿವರ್ಸ್, ಲಾರ್ಜ್ ಲಿವರ್ಸ್ ಲಿವರ್ಸ್ ಹೈ ರಾಡ್ಸ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ, ಮತ್ತೆ ಫ್ಲೇಂಜಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ, ಟೂತ್ಡ್ ವೀಲ್ಸ್, ಹಾಲೋ ಬಾಡೀಸ್ ಹಾಲೋ ಬಾಡೀಸ್ ಮೀನ್ಸ್ ಹಾಲೋ ಸೆಕ್ಷನ್ ಪಾರ್ಟ್ಸ್ ಆಫ್ ಪೈಪ್ಸ್ ಅಥವಾ ಹಾಲೋ ಸೆಕ್ಷನ್ಸ್ ಆಫ್ ಸ್ಕ್ವೇರ್ ಶೇಪ್ಡ್ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ದ ಕ್ರ್ಯಾಂಕ್ ಶಾಫ್ಟ್, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕ್ರ್ಯಾಂಕ್ ಶಾಫ್ಟ್ ನಲ್ಲಿ ಹೈಡ್ರಾಲಿಕ್ ಪವರ್ ಪ್ರೆಸಸ್ ನ ಯೂಸ್ ಮಾಡ್ತಾರೆ. ಪ್ರೊಪೆಲರ್ಸ್, ರೈಲ್ವೇ ವೀಲ್ಸ್ ನಲ್ಲಿ ಹೈಡ್ರಾಲಿಕ್ ಪವರ್ ಪ್ರೆಸಸ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ದ ವರ್ಕಿಂಗ್ ಆಫ್ ಹೈಡ್ರಾಲಿಕ್ ಪವರ್ ಪ್ರೆಸ್. ಹೈಡ್ರಾಲಿಕ್ ಪವರ್ ಪ್ರೆಸ್ ಕನ್ಸಿಸ್ಟ್ ಆಫ್ ಅ ರ್ಯಾಮ್, ಅಪ್ಪರ್ ಡೈ, ಲೋವರ್ ಡೈ, ಆನ್ವಿಲ್, ವರ್ಕ್ ಪೀಸ್, ಫ್ಲೂಯಿಡ್ ಅಪ್, ಫ್ಲೂಯಿಡ್ ಡೌನ್ ಅಂಡ್ ಎ ಪಿಸ್ಟನ್. ಫ್ಲೂಯಿಡ್ ಅಪ್ಪರ್ ಮೂಮೆಂಟ್ ನಿಂದ ಅಂದ್ರೆ ಟಾಪ್ ಆಫ್ ಪಿಸ್ಟನ್ ಮೇಲಿಂದ ಹೈ ಪ್ರೆಷರ್ ಆಯಿಲ್ ಪಿಸ್ಟನ್ ಮೇಲೆ ಪ್ರೆಷರೈಸ್ ಮಾಡಿದಾಗ ಪಿಸ್ಟನ್ ಡೌನ್ ಮೂಮೆಂಟ್ ತಗೊಳುತ್ತೆ. ಇದರಿಂದ ರ್ಯಾಮ್ ಡೌನ್ ಡೌನ್ ಮೂಮೆಂಟ್ ತಗೊಳುತ್ತೆ. ಇದರಿಂದ ಅಪ್ಪರ್ ಡೈ ಮತ್ತೆ ಲೋವರ್ ಡೈ ನಡುವೆ ಇಟ್ಟಿರೋ ವರ್ಕ್ ಪೀಸ್ ಅದರ ಆಪರೇಷನ್ಸ್ ಗೆ ಒಳಗಾಗುತ್ತೆ. ನೆಕ್ಸ್ಟ್, ದ ಅಪ್ ಫ್ಲೂಯಿಡ್. ಅಪ್ ಫ್ಲೂಯಿಡ್ ಅಂದ್ರೆ ಪಿಸ್ಟನ್ ಬಾಟಮ್ ಸೈಡ್ ನಿಂದ ಹೈ ಪ್ರೆಷರ್ ಆಯಿಲ್ ಪ್ರೆಷರೈಸ್ ಆದಾಗ ಪಿಸ್ಟನ್ ಅಪ್ಪರ್ ಮೂಮೆಂಟ್ ಆಗುತ್ತೆ. ಇದರಿಂದ ರ್ಯಾಮ್ ಅಪ್ಪರ್ ಮೂಮೆಂಟ್ ಗೆ ಹೋಗುತ್ತೆ. ನೆಕ್ಸ್ಟ್, ದ ಹೈಡ್ರಾಲಿಕ್ ಪವರ್ ಪ್ರೆಸ್ ಆರ್ ಲೋಡ್ ರಿಸ್ಟ್ರಿಕ್ಟೆಡ್ ಮಷೀನ್ ಬಟ್ ಪ್ರೆಷರ್ ಕ್ಯಾನ್ ಬಿ ಚೇಂಜ್ಡ್ ಆಸ್ ರಿಕ್ವೈರ್ಡ್ ಅಟ್ ಎನಿ ಪಾಯಿಂಟ್ ಇನ್ ದ ಸ್ಟ್ರೋಕ್ ಬೈ ಅಡ್ಜಸ್ಟಿಂಗ್ ದ ಪ್ರೆಷರ್ ಕಂಟ್ರೋಲ್ ವ್ಯಾಲ್ವ್. ಪ್ರೆಷರ್ ಕಂಟ್ರೋಲ್ ವ್ಯಾಲ್ವ್ ನ ಆಪರೇಟ್ ಮಾಡೋದ್ರ ಮೂಲಕ ನಾವು ಇದರ ಪ್ರೆಷರ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಇದರ ಲೋಡ್ ರಿಸ್ಟ್ರಿಕ್ಟೆಡ್ ಆಗಿರುತ್ತೆ, ತುಂಬಾ ಲಾರ್ಜ್ ಫೋರ್ಸ್ ಅಂದ್ರೆ ಪ್ರೆಷರ್ ನ ಇದರಿಂದ ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಅಂದ್ರೆ ಆದ್ರೆ ಇದು ಯಾವುದರ ಮೆಟಲ್ ಮೇಲೆ ಎಷ್ಟು ಪ್ರೆಷರ್ ಅನ್ನ ನಾವು ಅಪ್ಲೈ ಮಾಡಬೇಕು ಅನ್ನೋದನ್ನ ಇದರಿಂದ ನಾವು ಆಪರೇಟ್ ಮಾಡಬಹುದು ಬೈ ಪ್ರೆಷರ್ ಕಂಟ್ರೋಲ್ ವಾಲ್ವ್. ಪ್ರೆಷರ್ ಕಂಟ್ರೋಲ್ ವ್ಯಾಲ್ವ್ ನ ಆಪರೇಟ್ ಮಾಡೋದ್ರ ಮೂಲಕ ಕಂಟ್ರೋಲ್ ಮಾಡೋದ್ರ ಮೂಲಕ ನಾವು ಇದರ ಪ್ರೆಷರ್ ನ ಕಂಟ್ರೋಲ್ ಮಾಡಬಹುದು. ಹೈಡ್ರಾಲಿಕ್ ಪವರ್ ಪ್ರೊಸೆಸ್ ಆರ್ ಹೈಯರ್ ದೆನ್ ಮೆಕಾನಿಕಲ್ ಪ್ರೊಸೆಸ್ ಆಫ್ ಈಕ್ವಲೆಂಟ್ ಕೆಪಾಸಿಟಿ. ಹೈಡ್ರಾಲಿಕ್ ಪವರ್ ಪ್ರೊಸೆಸ್ ನಲ್ಲಿ ಮೆಕಾನಿಕಲ್ ಪವರ್ ಪ್ರೊಸೆಸಿಂಗ್ ಗಿಂತ ಹೆಚ್ಚು ಕೆಪಾಸಿಟಿ ಆಫ್ ಪ್ರೆಷರ್ ಉತ್ಪತ್ತಿ ಆಗುತ್ತೆ. ಅಂಡ್ ದೀಸ್ ಸ್ಲೋವರ್ ದೆನ್ ದ ಮೆಕಾನಿಕಲ್ ಪ್ರೆಸ್ ಬಿಕಾಸ್ ಆಫ್ ಕಾಂಟ್ಯಾಕ್ಟ್ ಟೈಮ್ ಬಿಟ್ವೀನ್ ದ ವರ್ಕ್ ಪೀಸ್ ಅಂಡ್ ಡೈ ಈಸ್ ಮೋರ್. ಮೆಕಾನಿಕಲ್ ಪವರ್ ಪ್ರೊಸೆಸ್ ಗಿಂತ ಹೈಡ್ರಾಲಿಕ್ ಪವರ್ ಪ್ರೆಸ್ ತುಂಬಾ ಸ್ಲೋ, ಅಂದ್ರೆ ಇದರ ಟೈಮ್ ತುಂಬಾ ಜಾಸ್ತಿ ಕನ್ಸಪ್ಷನ್ ಆಗುತ್ತೆ. ಯಾಕಂದ್ರೆ ಕಾಂಟ್ಯಾಕ್ಟ್ ಟೈಮ್ ಬಿಟ್ವೀನ್ ದ ವರ್ಕ್ ಪೀಸ್ ಅಂಡ್ ದ ಡೈ, ವರ್ಕ್ ಪೀಸ್ ಮತ್ತೆ ಡೈನ ನಡುವೆ ಅದರ ಕಾಂಟ್ಯಾಕ್ಟ್ ಅಂದ್ರೆ ಪಿಸ್ಟನ್ ಮೂವ್ಮೆಂಟ್ ತುಂಬಾ ಸ್ಲೋ ಆಗಿರುತ್ತೆ. ಇದರಿಂದ ಹೈಡ್ರಾಲಿಕ್ ಪವರ್ ಪ್ರೆಸ್ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ವರ್ಕಿಂಗ್ ಆಫ್ ಹೈಡ್ರಾಲಿಕ್ ಪವರ್ ಪ್ರೆಸ್. ಇಟ್ ಈಸ್ ಎಸೆನ್ಷಿಯಲಿ ಕನ್ಸಿಸ್ಟಿಂಗ್ ಆಫ್ ಡಬಲ್ ಆಕ್ಟಿಂಗ್ ಸಿಲಿಂಡರ್ ರ್ಯಾಮ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದ ಪಿಸ್ಟನ್ ಇನ್ ಎ ಸಿಲಿಂಡರ್, ಅಪ್ಪರ್ ಡೈ ಅಂಡ್ ಲೋವರ್ ಡೈ. ಇಟ್ ಈಸ್ ಎಸೆನ್ಷಿಯಲಿ ಕನ್ಸಿಸ್ಟಿಂಗ್ ಆಫ್ ಎ ಡಬಲ್ ಆಕ್ಟಿಂಗ್ ಸಿಲಿಂಡರ್ ರ್ಯಾಮ್. ಇದು ಡಬಲ್ ಆಕ್ಟಿಂಗ್ ಸಿಲಿಂಡರ್ ರ್ಯಾಮ್ ಅನ್ನು ಹೊಂದಿದೆ ಅಂಡ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದ ಪಿಸ್ಟನ್. ಇದು ಡೈರೆಕ್ಟ್ ಆಗಿ ಅಟ್ಯಾಚ್ ಪಿಸ್ಟನ್ ಗೆ ಅಟ್ಯಾಚ್ ಆಗಿದೆ ಬೈ ಎ ಸಿಲಿಂಡರ್. ಅಪ್ಪರ್ ಡೈ ಅಂಡ್ ಲೋವರ್ ಡೈ, ಇಟ್ ಕನ್ಸಿಸ್ಟಿಂಗ್ ಆಫ್ ಆಲ್ಸೋ ಅಪ್ಪರ್ ಡೈ ಅಂಡ್ ಲೋವರ್ ಡೈ. ದ ಆಯಿಲ್ ಫ್ರಮ್ ದ ಲಾರ್ಜ್ ಟ್ಯಾಂಕ್ ಈಸ್ ಪಂಪ್ಡ್ ಓವರ್ ಎ ಟಾಪ್ ಆಫ್ ದಿಸ್ ಲಾರ್ಜ್ ಪಿಸ್ಟನ್ ಇನ್ ಎ ಸಿಲಿಂಡರ್ ವಿಚ್ ಪ್ರೆಸಸ್ ದ ರ್ಯಾಮ್ ಟು ಮೂವ್ ಡೌನ್ ವಿತ್ ಎ ಹೈ ಪ್ರೆಷರ್ ಆನ್ ಎ ವರ್ಕ್ ಪೀಸ್ ಟು ಬಿ ಫೋರ್ಜ್ಡ್ ಬಿಟ್ವೀನ್ ಡೈಸ್. ಆಯಿಲ್ ನ ಫಸ್ಟ್ ಟ್ಯಾಂಕ್ ನಲ್ಲಿರೋ ಆಯಿಲ್ ನ ಪಂಪ್ ಮಾಡಿ ಅದನ್ನ ಪ್ರೆಷರೈಸ್ ಮಾಡಿ
ರ್ಯಾಮ್ ಮೇಲೆ ಪ್ರೆಷರ್ ಮಾಡಿದಾಗ ಅದು ಡೌನ್ ಮೂಮೆಂಟ್ ಆಗಿ ವಿತ್ ಎ ಹೈ ಪ್ರೆಷರ್ ಮೂಮೆಂಟ್ ಆಗಿ ಡೈನ ನಡುವೆ ಇರುವ ವರ್ಕ್ ಪೀಸ್ ಮೇಲೆ ಫೋರ್ಜಿಂಗ್ ಮೂಮೆಂಟ್ ಆಗುತ್ತೆ. ನೆಕ್ಸ್ಟ್, ಆಫ್ಟರ್ ದ ಕ್ವೀಸಿಂಗ್ ಆಕ್ಷನ್ ಬೈ ದ ಡೈಸ್, ದ ಆಯಿಲ್ ಈಸ್ ಸಪ್ಲೈಡ್ ಇನ್ ಟು ಎ ಸಿಲಿಂಡರ್ ಅಟ್ ದ ಲೋವರ್ ಪೋರ್ಷನ್ ಆಫ್ ದಿ ಪಿಸ್ಟನ್ ಟು ಹ್ಯಾವ್ ಎ ರಿಟರ್ನ್ ಸ್ಟ್ರೋಕ್. ದಿಸ್ ವಿಲ್ ಬಿ ರಿಪೀಟೆಡ್ ಅಂಟಿಲ್ ವಿ ಗೆಟ್ ದ ಡಿಸೈರ್ಡ್ ಶೇಪ್ ಆಫ್ ದಿ ಶೇಪ್ ಅಂಡ್ ಸೈಜ್. ಈ ಸ್ಕ್ವೀಸಿಂಗ್ ಆಪರೇಷನ್ ಆದ್ಮೇಲೆ ಆಯಿಲ್ ನ ಬಾಟಮ್ ಸೈಡ್ ನಿಂದ ಪ್ರೆಷರೈಸ್ ಮಾಡುತ್ತಾರೆ. ಇದರಿಂದ ಪಿಸ್ಟನ್ ಬಾಟಮ್ ಸೈಡ್ ನಿಂದ ಪ್ರೆಷರೈಸ್ ಮಾಡಿದಾಗ ಆ ಪಿಸ್ಟನ್ ಅಪ್ವರ್ಡ್ ಮೂಮೆಂಟ್ ಆಗುತ್ತೆ. ಈ ಅಪ್ವರ್ಡ್ ಮೂಮೆಂಟ್ ನಿಂದ ರ್ಯಾಮ್ ನ ಅಪ್ವರ್ಡ್ ಮೂಮೆಂಟ್ ಆಗುತ್ತೆ. ನೆಕ್ಸ್ಟ್, ನಮ್ಗೆ ಬೇಕಾದ ಡಿಫರೆಂಟ್ ಸೈಜ್ ಅಂದ್ರೆ ನಮ್ಗೆ ಬೇಕಾಗದ ಸೈಜ್ ಮತ್ತೆ ಶೇಪ್ ಸಿಗೋ ತನಕ ಈ ಪ್ರಾಸೆಸ್ ಕಂಟಿನ್ಯೂ ಆಗುತ್ತೆ. ದೀಸ್ ಪ್ರೆಸ್ ರಿಕ್ವೈರ್ಸ್ ಗ್ರೇಟರ್ ಮೇಂಟೆನೆನ್ಸ್ ದೆನ್ ಮೆಕಾನಿಕಲ್ ಪ್ರೆಸ್. ದ ಪಿಸ್ಟನ್ ಮೂಮೆಂಟ್ ಈಸ್ ಕ್ವೈಟ್ ಸ್ಲೋ, ದ ಸ್ಕ್ವೀಸಿಂಗ್ ಆಕ್ಷನ್ ಈಸ್ ಕಂಪ್ಲೀಟ್ಲಿ ಕ್ಯಾರಿಡ್ ಔಟ್ ಟು ಸೆಂಟರ್ ಆಫ್ ದಿ ವರ್ಕ್ ಪೀಸ್ ಬೀಯಿಂಗ್ ಪ್ರೆಸ್ಡ್. ಈ ಪ್ರೆಸಸ್ ನಲ್ಲಿ ಮೆಕಾನಿಕಲ್ ಪವರ್ ಪ್ರೆಸ್ ಗಿಂತ ನಾವು ಗ್ರೇಟರ್ ಮೇಂಟೆನೆನ್ಸ್ ಹೈಡ್ರಾಲಿಕ್ ಪವರ್ ಪ್ರೆಸೆನ್ಸ್ ನಲ್ಲಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ದ ಮೂಮೆಂಟ್ ದ ಪಿಸ್ಟನ್ ಮೂಮೆಂಟ್ ಈಸ್ ಕ್ವೈಟ್ ಸ್ಲೋ, ಪಿಸ್ಟನ್ ಮೂಮೆಂಟ್ ಸ್ಲೋ ಆಗಿರುತ್ತೆ. ದಸ್ ದ ಸ್ಕ್ವೀಸಿಂಗ್ ಆಕ್ಷನ್ ಈಸ್ ಕಂಪ್ಲೀಟ್ಲಿ ಕ್ಯಾರಿಡ್ ಟು ದ ಸೆಂಟರ್ ಆಫ್ ದಿ ವರ್ಕ್ ಪೀಸ್ ಬೀಯಿಂಗ್ ಪ್ರೆಸ್ಡ್. ಈ ಪ್ರೊಸೆಸ್ ಸೆಂಟರ್ ಆಫ್ ದಿ ಡೈನಲ್ಲಿ ಇಟ್ಟು ಆಪರೇಷನ್ ಮಾಡಬೇಕಾಗುತ್ತೆ. ವಿತ್ ದಿ ಪಿಸ್ಟನ್ ಮೂವ್ಮೆಂಟ್ ಈಸ್ ವೆರಿ ಕ್ವೈಟ್ ಸ್ಲೋ. ಇದು ವೆರಿ ಕ್ವೈಟ್ ಸ್ಲೋ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಇದರ ಮೂಮೆಂಟ್ ಆಫ್ ದಿ ಪಿಸ್ಟನ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಡೈ ಅಂಡ್ ದ ವರ್ಕ್ ಪೀಸ್ ತುಂಬಾ ಅದರ ಟೈಮ್ ಕನ್ಸಂಪ್ಷನ್ ತುಂಬಾ ಜಾಸ್ತಿ ಆಗಿರುತ್ತೆ. ಅದರಿಂದ ನಾವು ಪಿಸ್ಟನ್ ಮೂಮೆಂಟ್ ಈಸ್ ಕ್ವೈಟ್ ಸ್ಲೋ ಅಂತ ಹೇಳಿದರೆ. ದ ಸ್ಕ್ವೀಸಿಂಗ್ ಆಕ್ಷನ್ ಈಸ್ ಕಂಪ್ಲೀಟ್ಲಿ ಕ್ಯಾರಿಡ್ ಔಟ್ ಟು ದ ಸೆಂಟರ್ ಆಫ್ ದಿ ವರ್ಕ್ ಪೀಸ್ ಬೀಯಿಂಗ್ ಪ್ರೆಸ್ಡ್. ನಮಗೆ ಬೇಕಾದ ಸೈಜ್ ಮತ್ತೆ ಶೇಪ್ ನಮ್ಗೆ ಬೇಕಾದಾಗ ನಾವು ಸ್ಕ್ವೀಸಿಂಗ್ ಆಕ್ಷನ್ ಅನ್ನ ನಾವು ಸೆಂಟರ್ ಆಫ್ ದಿ ವರ್ಕ್ ಪೀಸ್ ನಲ್ಲಿ ನಾವು ಆಪರೇಷನ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. It's caught in the crossfire.